ರಾಜ್ಯಾದ್ಯಂತ ಬಿಜೆಪಿ ಬೆಂಬಲಿಸುವುದಕ್ಕೆ ಅಖಿಲ ಭಾರತ ವೀರಶೈವ ಮಹಾಸಭಾ ನಿರ್ಧಾರ ಮಾಡಿದೆ. ಹುಣಸೂರಿನಲ್ಲೂ ವಿಶ್ವನಾಥ್ ಪರ ಮತಕ್ಕೆ ವೀರಶೈವ ಸಮುದಾಯ ತರಾವು ಪಾಸ್ ಮಾಡಿದೆ. ಹುಣಸೂರಲ್ಲಿ ಇವತ್ತು ಸಂಸದ ಪ್ರತಾಪ್ ಸಿಂಹ ನೇತೃತ್ವದಲ್ಲಿ ವೀರಶೈವ ಸಮುದಾಯದ ಮುಖಂಡರ ಸಭೆ ನಡೆಯಿತು. ಸಭೆಯಲ್ಲಿ ಬಿಜೆಪಿಯ ವಿಶ್ವನಾಥ್ ಗೆಲುವಿನ ರಣತಂತ್ರ ಹೆಣೆಯಲಾಯಿತು. ಹಾಗೆಯೇ ಸಭೆಯಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ನ ವಿರುದ್ಧ ವೀರಶೈವ ಮುಖಂಡರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ವೀರಶೈವ ಲಿಂಗಾಯತ ಅಂತ ಒಡೆಯೋ ಸಮೀಕ್ಷೆ ಮಾಡಿಸಿದ್ದ ಸಿದ್ದರಾಮಯ್ಯ ಹಾಗೂ ಅವರ ಪಕ್ಷಕ್ಕೆ ಬುದ್ಧಿ ಕಲಿಸಬೇಕು ಅನ್ನೋ ನಿರ್ಧಾರವನ್ನ ತೆಗೆದುಕೊಳ್ಳಲಾಯಿತು. ಸಭೆಯಲ್ಲಿ ಮೈಸೂರು ಸಂಸದ ಪ್ರತಾಪ್ ಸಿಂಹ, ಮಡಿಕೇರಿ ಶಾಸಕ ಬಚ್ಚು ರಂಜನ್, ಸಿಎಂ ಮಾಧ್ಯಮ ಸಲಹೆಗಾರ ಮಹದೇವ್ ಪ್ರಸಾದ್, ವಿಶ್ವನಾಥ್ ಪುತ್ರ ಅಮಿತ್, ವೀರಶೈವ ಸಮುದಾಯದ ಮುಖಂಡ ತೋಟದಾರ್ಯ ಮಲೇಶ್ ಭಾಗಿಯಾಗಿದ್ದಾರೆ. ವೀರಶೈವ ಸಮಾಜ ಕರ್ನಾಟಕದಾದ್ಯಂತ ಬಿಜೆಪಿ ಬೆಂಬಲಿಸಬೇಕು ಅಂತಕ್ಕಂಥ ತೀರ್ಮಾನವನ್ನು ಅಖಿಲ ಭಾರತ ವೀರಶೈವ ಮಹಾಸಭಾ ತಗೊಂಡಿದೆ. ಈ ಕಾರಣಕ್ಕೋಸ್ಕರ ಹುಣಸೂರು ತಾಲೂಕಲ್ಲೂ ಸಹ ವೀರಶೈವ ಮಹಾಸಭಾ ಇವತ್ತು ವೀರಶೈವರ ಸಭೆ ಸೇರಿಸಿ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ವಿಶ್ವನಾಥ್ರವರನ್ನ ಬೆಂಬಲಿಸಬೇಕು, ಬರೀ ವೀರಶೈವ ಸಮಾಜ ಅಲ್ಲ ಎಲ್ಲ ಸಮಾಜಗಳಿಗೂ ಮನವೊಲಿಸಿ ಬಿಜೆಪಿಗೆ ಮತ ಹಾಕ್ಸ್ಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಇವತ್ತು ಸಭೆ ಮಾಡಿದ್ದೇವೆ, ಟರಾ ಪಾಸ್ ಮಾಡಿದ್ದೀವಿ. ಹಳ್ಳಿಗಳೆಲ್ಲ ಹೋಗಿ ನಾವೆಲ್ಲ ವಿಶ್ವನಾಥರ ಗೆಲುವಿಗೆ ಹುಣಸೂರಿನಲ್ಲಿ ಹೋರಾಟ ಮಾಡಬೇಕು. ಹಾಗೂ ಕರ್ನಾಟಕದಾದ್ಯಂತ ಎಲ್ಲೆಲ್ಲಿ ಉಪಚುನಾವಣೆಗಳು ನಡೀತಾ ಇವೆ ಅಲ್ಲೆಲ್ಲ ವೀರಶೈವ ಸಮಾಜದವರು ಯಡಿಯೂರಪ್ಪನ ಕೈಬಲ ಪಡಿಸೋದಕ್ಕೋಸ್ಕರ ತಮ್ಮ ಭಿನ್ನಾಭಿಪ್ರಾಯಗಳ ಮರೆತು ಅಕಸ್ಮಾತ್ ಇದ್ದಿದ್ದೇ ಆದರೆ ಮರೆತು ಬಿಜೆಪಿ ಅಭ್ಯರ್ಥಿಗಳನ್ನ ಬೆಂಬಲಿಸಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ತಾರೆ.